ಸಮಾಜದ ಬಗ್ಗೆ ಒಂದು ವಿಶೇಷವಾದ ಅಭಿಮಾನ. ಅದರ ಕಾರಣ ನಿಮ್ಮ ಪೂರ್ವಜರು ಅನೇಕ ಬಾರಿ ನಾನು ಹೇಳಿದ್ದೇನೆ, ಗೌಡ ಸಾರಸ್ವತ ಸಮಾಜದ ಪೂರ್ವಜರು ಮಾಡಿ ತೋರಿಸಿರುವಂತಹ ಧರ್ಮನಿಷ್ಠೆ, ತ್ಯಾಗ ಇತಿಹಾಸದಲ್ಲೇ ಅಪೂರ್ವ. ವಿದೇಶಿಯ ಆಕ್ರಮಣ ಕಾಲ ಗೋವಾದಲ್ಲಿ ಬಲಾತ್ಕಾರದ ಮತಾಂತರ, ಇಂಥ ಸಂದರ್ಭದಲ್ಲಿ ಅದಕ್ಕೆ ಯಾವುದಕ್ಕೂ ತಲೆಬಾಗದೆ ಪರಂಪರೆಯಿಂದ ಬಂದ ನಮ್ಮ ಸಿದ್ಧಾಂತ, ನಮ್ಮ ಧರ್ಮ, ಕುಲದೇವರು, ಸಂಸ್ಕೃತಿ ಯಾವುದನ್ನು ಕೂಡ ಬಿಡದೆ, ಆಸ್ತಿಪಾಸ್ತಿಯನ್ನು ಕೂಡ ಬಿಟ್ಟು, ಆ ಗೋವಾ ಪ್ರದೇಶವನ್ನೇ ಬಿಟ್ಟು ಕರಾವಳಿ ಪ್ರದೇಶಕ್ಕೆ ಆಗಮಿಸಿ ಎಷ್ಟೇ ಕಷ್ಟ ಬಂದರೂ ನಮ್ಮ ಧರ್ಮ ಸಿದ್ಧಾಂತ ಬಿಡುವುದಿಲ್ಲ ಎಂಬಂತ. ಅದಕ್ಕೋಸ್ಕರ ಎಂಥ ತ್ಯಾಗಕ್ಕೂ ಸಿದ್ಧವಾದ ಪರಂಪರೆ ಅದು ಗೌಡ ಸಾರಸ್ವತ ಸಮಾಜದ ಪರಂಪರೆ. ನಿಮ್ಮ ಕಿರಿಯರು ಅಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ. ನಮ್ಮ ಸಂಸ್ಕೃತಿ ಉಳಿಯಬೇಕು, ನಮ್ಮ ಧರ್ಮ ಸಿದ್ಧಾಂತ ನಾವು ಬಿಡುವುದಿಲ್ಲ. ಆಸ್ತಿ ಪಾಸ್ತಿ ಹೋದರೂ ಚಿಂತೆ ಇಲ್ಲ, ನಿಜವಾದ ಆಸ್ತಿ ಎಂದರೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ಅದೇ ದೊಡ್ಡ ಆಸ್ತಿ ಎಂಬುದಾಗಿ ದೊಡ್ಡ ತ್ಯಾಗ ಮಾಡಿದ ಪರಂಪರೆ ಅದು ಗೌಡ ಸಾರಸ್ವತ ಸಮಾಜದ ಪರಂಪರೆ. ಇದು ನಮ್ಮ ದೇಶದಲ್ಲೇ ದೊಡ್ಡ ಒಂದು ಆದರ್ಶ ಮಾರ್ಗವನ್ನು ಗೌಡ ಸಾರಸ್ವತ ಸಮಾಜ ತೋರಿದೆ. ಆ ಹಿರಿಯರ ತ್ಯಾಗದ ಬಲದಿಂದಲೇ ಇವತ್ತು ಗೌಡ ಸಾರಸ್ವತ ಸಮಾಜ ಅತ್ಯಂತ ಸಂಪತ್ ಸಮೃದ್ಧವಾದ ಸಮಾಜವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಏನು ಬೆಳಗುತ್ತಾ ಇದೆ ಅದು ಆ ಹಿರಿಯರ ಅನುಗ್ರಹ. ಅವರು ಅಷ್ಟು ಕಷ್ಟಪಟ್ಟು ನಮ್ಮ ಧರ್ಮ ಸಂಸ್ಕೃತಿಯನ್ನು ಉಳಿಸಲು ತ್ಯಾಗ ಮಾಡಿದ್ದಾರೆ. ಅದರಿಂದಾಗಿ ಅವರೆಲ್ಲರ ಅನುಗ್ರಹ, ಶ್ರೀ ಮಧ್ವಾಚಾರ್ಯರ ಅನುಗ್ರಹದಿಂದ ಇವತ್ತು ಈ ಸಮಾಜ ಅತ್ಯಂತ ನಮ್ಮ ಸಮಾಜದಲ್ಲಿ ಬ್ರಾಹ್ಮಣ ಸಮಾಜದಲ್ಲಿ ಅತ್ಯಂತ ಬಲಿಷ್ಠವಾದ ಸಮೃದ್ಧವಾದ ಶಕ್ತಿ ಸಂಪನ್ನ ಸಮಾಜವಾಗಿ ಬೆಳೆಯಲಿಕ್ಕೆ ಕಾರಣವಾಗಿದೆ. ಆ ದೃಷ್ಟಿಯಿಂದ ನನಗೆ ಗೌಡ ಸಾರಸ್ವತ ಸಮಾಜದ ಬಗ್ಗೆ ವಿಶೇಷವಾದ ಅಭಿಮಾನ ಬೆಳೆದಿದೆ. ಇಷ್ಟೇ ಅಲ್ಲದೆ ನಮ್ಮ ಮೊದಲನೇ ಪರ್ಯಾಯದಲ್ಲಿ ಮಾಧ್ವ ತತ್ವಜ್ಞಾನ ಸಮ್ಮೇಳನ ನಡೆಸಿದಾಗ ಬಹಳ ಸಂತೋಷದಿಂದ ಇಲ್ಲಿ ಅಷ್ಟಮಠದ ಶಿಷ್ಯರು, ಗೌಡ ಸಾರಸ್ವತ ಬ್ರಾಹ್ಮಣರು ಜೊತೆ ಜೊತೆಯಾಗಿ ಸೇರಿ, ಮಾಧವ ಪೈಗಳು, ಸುಂದರರಾಮ್ ಪೈಗಳು, ಉಪೇಂದ್ರ ನಾಯಕರು ಇವರೆಲ್ಲರ ನೇತೃತ್ವದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮೊದಲನೇ ಮಾಧ್ವ ತತ್ವಜ್ಞಾನ ಸಮ್ಮೇಳನ